ಈಗ ನಾನು ಇವ್ರ ತಂದೆ ರಾಮಣ್ಣ ಅಂತಿದ್ರು. ಇದು ಹೆಚ್ಚು ಕಡಿಮೆ ನಾನು 45 ಇಯರ್ಸ್ ಬ್ಯಾಕ್ ಹೇಳ್ತಾ ಇರೋದು. ಇವರು ಟೇಸ್ಟ್ ಹೈಯೆಸ್ಟ್ ಟಾಪ್, ಒಳ್ಳೆ ಊಟಗಳನ್ನು ಬಡಿಸಿ ತೃಪ್ತಿ ಪಡ್ತಾ ಇದ್ದೆ. ಬಂದು ರೆಗ್ಯುಲರ್ ಇಲ್ಲೇ ಬರೋದು, ಯಾವಾಗ ಬಂದರೂ ಒಳ್ಳೆ ಟೇಸ್ಟೇ ಇರುತ್ತೆ. 4 ಇಯರ್ಸ್ 5 ಇಯರ್ಸಿಂದ ಬರ್ತಾ ಇದ್ದೀವಿ ದಾವಣಗೆರೆಗೆ. ಬಿರಿಯಾನಿಗೆ ಫೇಮಸ್ ಇರೋ ಹೋಟ್ಲು. ನಾವೊಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಯಾವ ಸ್ಟೈಲಲ್ಲಿ ಕುಕ್ ಮಾಡ್ತೀರಾ ಸರ್ ನಿಮ್ಮೆಲ್ಲ? ಇಲ್ಲಿ ನಾಟಿ ಸ್ಟೈಲ್ ತುಂಬಾ ಕ್ರೌಡ್ ಬರ್ತಿದೆ. ದಾವಣಗೆರೆ ಒನ್ ಆಫ್ ದಿ ಬೆಸ್ಟ್ ಲೈಕ್ ನಾನ್ ವೆಜ್ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇನು ಬಂದಿದ್ದೀವಿ ಅಂತಂದ್ರೆ ನಾಯ್ಡು ಹೋಟ್ಲಿಗೆ ಬಂದಿದ್ದೀವಿ. ದಾವಣಗೆರೆಯಲ್ಲಿ ನಾನ್ ವೆಜ್ಗೆ ತುಂಬಾ ಫೇಮಸ್ ಅಂದ್ರೆ ಆಲ್ಮೋಸ್ಟ್ ಲೈಕ್ 50+ ಇಯರ್ಸ್ ಲೈಕ್ ತುಂಬಾ ವರ್ಷ 40 ಇಯರ್ಸ್ ಇಂದನು ಇದೆ ಅಂತ ಹೇಳಿದ್ರು. ಸೊ ಒಬ್ಬರು ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಒಳಗೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ KB ಎಕ್ಸ್ಟೆನ್ಷನ್ ದಾವಣಗೆರೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಗೂಗಲ್ ಮ್ಯಾಪ್ಸ್ ಇಂಕ್ಲೂಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇವಾಗ ಒಳಗೋಗ್ಬಿಟ್ಟು ಆ ನಾನ್ ವೆಜ್ ಮೀಲ್ಸ್ನ ಟ್ರೈ ಮಾಡೋಣ, ಬನ್ನಿ. ಈಗ ನಾನು ಇವ್ರ ತಂದೆ ರಾಮಣ್ಣ ಅಂತಿದ್ರು. ಇದು ಹೆಚ್ಚು ಕಡಿಮೆ ನಾನು 45 ಇಯರ್ಸ್ ಬ್ಯಾಕ್ ಹೇಳ್ತಾ ಇರೋದು. ಇವರು ಟೇಸ್ಟ್ ಹೈಯೆಸ್ಟ್ ಟಾಪ್. ಹೋಟೆಲ್ಸ್ಗಳಲ್ಲಿ ಪ್ರಾಫಿಟ್ ಇನ್ ಪರ್ಸೆಂಟೇಜ್ ಇಟ್ಕೊಂಡು ಮಾತಾಡಿದರೆ, ಬಟ್ ಅವರು ಗ್ರಾಹಕರಿಗೆ ಊಟ ಹಾಕಿ ಸಂತೃಪ್ತಿ ಮಾಡಿ ಊಟನ ಒಳ್ಳೆ ಊಟಗಳನ್ನು ಬಡಿಸಿ ತೃಪ್ತಿ ಪಡ್ತಾ ಇದ್ರು. ಆ ಥರ ಈಗ ಎಲ್ಲಿ ಸಿಗ್ತಾರೆ? ಬಟ್ ನಮ್ಮ ದಾವಣಗೆರೆ ಒಳಗೆ ನಾಯ್ಡು ಹೋಟ್ಲ್ ಅಂದರೆ ಅಷ್ಟು ಫೇಮಸ್. ಅವ್ರ ಹೆಸರನ್ನೇ ಅವ್ರ ಮಗ ರಾಘವೇಂದ್ರ ಅಂತ, ಅವ್ರು ಅದನ್ನೇ ಕಾಪಾಡಿಕೊಂಡು ಸ್ಟಿಲ್ ಇವ್ರದ್ದು ರೆಪ್ಯುಟೇಷನ್ ಕಲೆಕ್ಟ್ ಮಾಡ್ಕೊಂಡು ಅಷ್ಟು ಜೋರಾಗಿದ್ದಾರೆ. ಅಲ್ಲದೆ ಸರ್ವಿಸ್ ಮೋಟಿವ್ ಟಾಪ್ ಇದೆ. ಅವು ಫಸ್ಟ್ ಕ್ಲಾಸಾಗಿ ಎಲ್ಲರೂ ಇದ್ದಾರೆ. ಈಗ ಇವನು ಬಾರಪ್ಪ ರಮೇಶ, ಇವನು ರಮೇಶ್ ಅಂತ, ಇವನಿಗೆ ನೋಡೋಕತ್ತೆ ಹೆಚ್ಚು ಕಡಿಮೆ 20 ವರ್ಷದ ಮೇಲಾಗಿದೆ. ಒಳ್ಳೆ ಸರ್ವಿಸ್ ಮಾಡ್ತಾರೆ. ಯಾವ ಹೋಟ್ಲಲ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ, ಓನರ್ ಒಳ್ಳೆ ಹಾರ್ಟ್ನರ್ ಇರ್ತಾರೆ, ಕ್ವಾಲಿಟಿ ಫುಡ್ ಕೊಡ್ತಾರೆ, ಅವರು ಆಟೋಮೆಟಿಕ್ಕಾಗಿ ರೆಪ್ಯುಟೇಷನ್ ಕಲೆಕ್ಟ್ ಮಾಡ್ಕೊಂಡು ಹೈ ಲೆವೆಲ್ ಹೋಗ್ತಾರೆ. ಇದನ್ನು ಉದಾಹರಣೆಗೆ ಇಟ್ಕೊಂಡು ದಾವಣಗೆರೆ ನಾಡು ಹೋಟ್ಲನ್ನೇ ಎಕ್ಸಾಂಪಲ್ ಇಟ್ಕೊಂಡು ನೀವು ಐತಲ್ಲ ಬೇರೆಯವರಿಗೆ ಮಾದರಿ ಅನ್ನೋದಕ್ಕೆ ಈ ಹೋಟ್ಲ್ ಕಾರಣ ಆಗುತ್ತೆ. ಸುಮಾರು ಭಾಳ ದಿವಸದ ಬರ್ತದವಿ ನಾಡು ಹೋಟ್ಲಿಗೆ, ಊಟ ಭಾಳ ಚೆನ್ನಾಗಿ ಮಾಡ್ತಾರೆ, ಬಿರಿಯಾನಿ ಅಂತೂ ಭಾರಿ ಚೆನ್ನಾಗಿರುತ್ತೆ. ಜನಗಳು ಭಾಳ ಅಪೇಕ್ಷೆ ಕೊಟ್ಟು ಇಲ್ಲಿಗೆ ಊಟಕ್ಕೆ ಬರ್ತಾರೆ, ಫ್ಯಾಮಿಲಿನೂ ಬರ್ತಾರೆ, ಊಟನೂ ಚೆನ್ನಾಗಿ ಕೊಡ್ತಾರೆ. ಪ್ರತಿಯೊಂದು ಮುದ್ದೆ ಚಪಾತಿ ಕೈಮಾ ಸುಕ್ಕ ಎಲ್ಲವೂ ಮಾಡ್ತಾರೆ, ಎಲ್ಲವೂ ಚೆನ್ನಾಗಿ ಕೊಡ್ತಾರೆ. ಜನ ಬಂದವರಿಗಿಂತ ತೃಪ್ತಿಯಾಗಿ ಅಂತ ಊಟ ಕೊಡ್ತಾರೆ. ಜನ ತೃಪ್ತಿಯಾಗಿ ಹೋಗಿ ಅವರು 4 ದಿನಕ್ಕೆ ನಾಡು ಹೋಟ್ಲಿಗೆ ಭಾಳ ಚೆನ್ನಾಗಿ ಕೊಡ್ತಾರೆ ಅಂತಾರೆ. ನಾವು ನಾಡು ಹೋಟ್ಲಿಗೆ ಬಂದು ಊಟ ಮಾಡ್ತಾಯಿದ್ದೀವಿ, ಚೆನ್ನಾಗಿ ನಮಗೆ ಸಹಕಾರ ಕೊಡ್ತಾರೆ. ನಮ್ಗೆ ಹೆಚ್ಚಿನ ರೀತಿಯಾಗಿ ನಮಗೆ ಸಪ್ಲೈ ಮಾಡ್ತಕ್ಕಂಥ ರಮೇಶನು ಭಾಳ ಹೆಲ್ಪ್ ಮಾಡ್ತಾನೆ. ಹೆಲ್ಪ್ ಮಾಡಿ ಏನು ತರಬೇಕು ಏನು ತಿಂತೀರಿ ನೀವು ಅಂತ ಹೇಳಿ ಕೊಡ್ತಾನೆ. ಗಿರಕುಳಿಗೆ ಭಾಳ ಆತ್ಮೀಯನಾಗಿ ಚೆನ್ನಾಗಿದ್ದಾನೆ. ನಮ್ಮೊಬ್ಬರಿಗೆ ಅಂತಲ್ಲ, ಯಾವೇ ಗಿರಿಗೆ ಬಂದರೂ ಭಾಳ ಆತ್ಮೀಯವಾಗಿ ಮಾತಾಡಿ ಅವ್ರಿಗೆ ಕೊಡ್ತಾಯಿದ್ದಾನೆ. ಅಷ್ಟೇ ಸಿಂಪಲ್ಲಾಗಿ ಊಟ ಇರ್ತದೆ, ಅಷ್ಟೇ ಚೆನ್ನಾಗಿ ಹೆಸರಿದೆ, ಊಟ ಚೆನ್ನಾಗಿ ಮಾಡ್ತಾರೆ. ತುಂಬ ವರ್ಷ ಆಯ್ತು ಬರಕತ್ತೆ ನಾವು ಇಲ್ಲೇ, ನಮಗೂ ರೆಗ್ಯುಲರ್ ಇಲ್ಲೇ ಬರೋದು. ಯಾವಾಗ ಬಂದರೂ ಒಳ್ಳೆ ಟೇಸ್ಟೇ ಇರುತ್ತೆ, ಟೇಸ್ಟಿಗೆ ಯಾವತ್ತೂ ತೊಂದರೆ ಇಲ್ಲ. ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ? ಮಟನ್ ಬಿರಿಯಾನಿ ಟೇಸ್ಟು ಚೆನ್ನಾಗಿದೆ. ಒಂದು 15 ಇಯರ್ಸು ಮಟನ್ ಬಿರಿಯಾನಿ ಟ್ರೈ ಮಾಡ್ರಿ. 4 ಇಯರ್ಸ್ 5 ಇಯರ್ಸಿಂದ ಬರ್ತಾ ಇದ್ದೀವಿ ದಾವಣಗೆರೆಗೆ. ಬಿರಿಯಾನಿಗೆ ಫೇಮಸ್ ಇದು ಹೋಟ್ಲು, ಹೆಸರಾದಂಥ ಹೋಟ್ಲು. ಭಾಳ ಚೆನ್ನಾಗಿರುತ್ತೆ ಟೇಸ್ಟ್, ಮಟನ್ ಬಿರಿಯಾನಿ ಆಗಲಿ ಚಾಪ್ಸ್ ಆಗಲಿ, ಒನ್ ಆಫ್ ದಿ ಬೆಸ್ಟ್ ಹೋಟ್ಲು ದಾವಣಗೆರೆ. ನಾವೊಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ, ಚೆನ್ನಾಗಿರುತ್ತೆ ಇಲ್ಲಿ ಮಟನ್ ಡ್ರೈ ಮತ್ತು ಚಪಾತಿ ಚೆನ್ನಾಗಿರುತ್ತೆ, ಬಿರಿಯಾನಿ ಮಾತ್ರ ಸೂಪರ್. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ರಘು ಅಂತ. ಸರ್ ಯಾವಾಗ ಸ್ಟಾರ್ಟ್ ಆಗಿದ್ದು ನಾಯ್ಡು ಮಿಲಿಟರಿ ಹೋಟ್ಲ್? 1980 ಇರ್ಬೋದು ಸರ್. 1980? ಓಕೆ ಓಕೆ. ಯಾವಾಗ ಯಾರು ಸ್ಟಾರ್ಟ್ ಮಾಡಿದ್ದು ಸರ್ ಅವಾಗ? ತಂದೆ ತಾಯಿ. ತಂದೆನಾ? ಓಕೆ ಓಕೆ. ಸೊ ಏನೆಲ್ಲ ಸ್ಪೆಷಲ್ ಸರ್ ಇಲ್ಲಿ? ನಮ್ಮ ಬಿರಿಯಾನಿ ಸ್ಪೆಷಲ್.
ಬಿರಿಯಾನಿ ಸ್ಪೆಷಲ್ ತುಂಬಾನೇ. ಓಕೆ ಓಕೆ, ಬಿರಿಯಾನಿ ಬಿಟ್ಟು ಬೇರೆ ಏನಲ್ಲ ಏನ ಸಿಗುತ್ತೆ? ಮಾಡ್ತಾರೆ ಬಿರಿಯಾನಿ ಅಂದರೆ, ಅವಾಗ ನಮ್ಮ ತಾಯಿಯವರು ಕಟ್ಟಿಗೆ ಒಳಗೆ ಬಿರಿಯಾನಿ ಕಟ್ಟಿಗೆ ಒಳಗೆ ಮಾಡ್ತಾರೆ. ಓಕೆ ಓಕೆ ಓಕೆ. ಅಂಡ್ ಇದು ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಟೈಮಿಂಗ್ಸು ನಮ್ದು 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹಾಂ ಹಾಂ. 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಕೆ. ಸಾಯಂಕಾಲ 7:00 to 10:00. ಓಕೆ. ಬೆಳಿಗ್ಗೆ ಹೊತ್ತು ಇರುತ್ತಾ ಸರ್? ಅದೇ ಬೆಳಿಗ್ಗೆ ಮತ್ತೆ ಸಾಯಂಕಾಲ. ಹಾಂ ಸರಿ. ಬೆಳಿಗ್ಗೆ ಅಂದರೆ ಆ ಟೈಮ್ ಬ್ರೇಕ್ಫಾಸ್ಟ್ ಇರಲ್ಲ, ಲಂಚ್ ಆ್ಯಂಡ್ ಡಿನ್ನರ್. ಓಕೆ ಓಕೆ. ಯಾವ ಸ್ಟೈಲಲ್ಲಿ ಕುಕ್ ಮಾಡ್ತೀರಾ ಸರ್ ನಿಮ್ಮೆಲ್ಲ ಇಲ್ಲಿ? ನಮ್ಮದು ನಾಟಿ ಸ್ಟೈಲ್. ನಾಟಿ ಸ್ಟೈಲ್ ಮನೆ ಒಳಗೆ ನಾವೇ ರೆಡಿ ಮಾಡ್ಕೊಳೋದು, ಅಂದರೆ ಅವರೆಲ್ಲ ನಾವು ಕಲಿಸ್ಕೊಟ್ಟಿದ್ದಾರೆ. ಅದೇ ಥರನೇ ಎಲ್ಲ, ಯಾವುದು ಕೆಮಿಕಲ್ಲು ಕಲರು ಯಾವುದು ಇಲ್ಲ ನಮ್ಮಲ್ಲಿ. ಯಾವುದು ಇಲ್ಲ, ಯಾವುದು ಟೇಸ್ಟಿಂಗ್ ಪೌಡರ್ ಇರಲ್ಲ, ಕಲರ್ ಇರಲ್ಲ, ಕೆಮಿಕಲ್ ಇರಲ್ಲ. ಮನೆಯೊಳಗೆ ಯಾವ ಥರ ನ್ಯಾಚುರಲ್ ಆಗಿ ಊಟ ಮಾಡ್ತೀವಿ ಅದೇ ಥರ ನೀವು. ಆ ಥರ. ಓಕೆ. ದಾವಣಗೆರೆಗೆ ತುಂಬ ಫೇಮಸ್ ಅಂತ ಹೇಳ್ತಾರೆ, ಸೊ ಎಷ್ಟು ಜನ ಬರ್ಬೋದು ಸರ್ ಒಂದಿನಕ್ಕೆ? ಬರ್ಬೋದು, ನಮ್ದು ಲಿಮಿಟೆಡ್ ಫುಡ್, ಕ್ಲೋಸ್ ಆಯ್ತಂದ್ರೆ ಮತ್ತೆ ಮಾಡಲ್ಲ, ಫಿನಿಶ್ಡ್ ಅಲ್ಲೇ ಕ್ಲೋಸ್. ನಮ್ದು ಅಷ್ಟು ಮಾಡ್ಬೇಕನ್ನೋದೇನಿಲ್ಲ, ಸ್ವಲ್ಪ ಮಾಡಿ ಒಂದೊಂದ್ಸತಿ ಜಲ್ದಿ ಕ್ಲೋಸ್ ಆಗುತ್ತೆ, ನಾವು ಅಲ್ಲಿಗೆ ಮುಗಿಸ್ತೀವಿ. ಓಕೆ ಓಕೆ. ಟಿವಿ ಓಪನ್ ಮಾಡಿ ಮಾರಾಟ ಮಾಡ್ಬೇಕನ್ನೋದೇನಿಲ್ಲ, ಅಷ್ಟೇ ಮುಗಿಯುತ್ತೆ. ಅಡಿಗೆ ಬಂದ್ಬಿಟ್ಟು ನಾನು ನಮ್ಮ ತಮ್ಮ ನಾವೇ ಮಾಡೋದು. ನೀವೇ ಅಡಿಗೆ ಮಾಡೋದು ಇವಾಗೂ ಕೂಡ? ಓ ವಾವ್. ಯಾಕಂದ್ರೆ ಅವ್ರು ನಮಗೆ ನಮ್ಮ ಮನೆಗಾಗಲಿ ನಮ್ಮ ತಮ್ಮಗಾಗಲಿ ಅಡಿಗೆ ಕೊಟ್ಟೋಗಿದ್ದಾರೆ. ಓಕೆ ಓಕೆ ಓಕೆ. ಡೈಲಿ ಓಪನ್ ಇರುತ್ತಾ ಸರ್? ಡೈಲಿ ವಾರದಿನ ರಜೆ ಇರುತ್ತೆ, ಸೋಮವಾರ ರಜೆ ಮಾಡ್ತೀವಿ. ಸೋಮವಾರ ರಜಾ ಇರುತ್ತೆ. ಓಕೆ. ಲೊಕೇಶನ್ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಲೊಕೇಶನ್ ಸರ್ ಕೆ ಬಿ ಎಕ್ಸ್ಟೆನ್ಷನ್. ಹಾಂ, ಕೆ ಬಿ ಎಕ್ಸ್ಟೆನ್ಷನ್ ಫಸ್ಟ್ ಕ್ಲಾಸ್. ಓಕೆ ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೊ ಗೈಸ್, ಸ್ಟಾರ್ಟಿಂಗಲ್ಲಿ ನಿಮ್ಗೆ ನೋಡೋಕ್ಕೆ ಬಾಳೆಲೆ ಊಟ, ಸೊ ಬನಾನಾ ಲೀಫ್ ಮೇಲೆ ಈ ಥರ ಯೂಶ್ಲಿ ಬನಾನಾ ಲೀಫ್ ಊಟ ಅಂದರೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಹೇಳಿ. ಲೆಟ್ಸ್ ಸ್ಟಾರ್ಟ್. ಏನಿದು ಮೊಸರು ಬಜ್ಜಿನ ಇದು? ಓಕೆ, ಥ್ಯಾಂಕ್ಸ್ ಅಪ್ಪ. ಬೈಸ್, ಇದು ಮೊಸರು ಬಜ್ಜಿ ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ನಾನು ಈ ಥರ ಮೊಸರು ಬಜ್ಜಿ ಯಾವಾಗ ನೋಡಿಲ್ಲ. ಎಸ್, ಮೊಸರು ಬಜ್ಜಿನ ಈಗ ನೋಡೋಕ್ಕೆ ಆನಿಯನ್ಸ್ ಹಾಕಿದ್ದಾರೆ. ಬಿರಿಯಾನಿ ಬರೋಕ್ಕೆ ಒಂಚೂರು ಲೈಟ್ ಟೇಸ್ಟ್ ಮಾಡೋಣ ಅಂತ. ಡಿಫ್ರೆಂಟ್ ಆಗಿದೆ ಮೊಸರು ಬಜ್ಜಿ ಅಂದರೆ. ಯೂಶ್ವಲಿ ಬರೀ ಕರ್ಡ್ ಅಲ್ಲ, ಕರ್ಡ್ ಜೊತೆಗೆ ಇನ್ನೊಂದೇನೋ ಪುದೀನ ಆ ಥರದ ಏನೋ ಮಿಕ್ಸ್ ಮಾಡಿದ್ದಾರೆ. ಅವರು ಒಬ್ರು ಹೇಳ್ತಿದ್ರು ಡೈಜೆಸ್ಟನ್ಸ್ಗೆ ತುಂಬ ಒಳ್ಳೇದಂತ. ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಹತ್ರ ಚಿಕನ್ ಫ್ರೈ ಇಸ್ಕೊಂಡಿದ್ವಿ, ಚಿಕನ್ ಫ್ರೈ ಆ್ಯಂಡ್ ಚಪಾತಿ. ಬಿಸಿ ಬಿಸಿಯಾಗಿದೆ ಗೈಸ್. ಸೊ ಯೂಶ್ವಲಿ ಬಿರಿಯಾನಿ ತುಂಬ ಫೇಮಸ್ಸು, ಆ್ಯಂಡ್ ಅದು ಬಿಟ್ಟರೆ ಚಪಾತಿಗೆ ಚಿಕನ್ ಫ್ರೈ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಚಪಾತಿ ಚಿಕನ್ ಫ್ರೈ ಎಲ್ಲ ತೊಗೊಂಡಿದ್ವಿ. ಇಲ್ಲಿ ಬಿರಿಯಾನಿ ಕೂಡ ಇದೆ, ಮಟನ್ ಬಿರಿಯಾನಿ. ಯೂಶ್ವಲಿ ನಿಮಗೆ ಈಗ ಮಟನ್ ಬಿರಿಯಾನಿ ಇಲ್ಲ ಹೊಸ, ಚಿಕನ್ ಬಿರಿಯಾನಿ ಇಲ್ಲ ಹೊಸ ಅಂತ ಹೇಳಿ. ಇವಾಗ ನಮ್ಮ ಹತ್ರ ಮಟನ್ ಬಿರಿಯಾನಿ ಇದೆ, ಇದೆಲ್ಲ ಟ್ರೈ ಮಾಡೋಣ. ಸೊ ಗೈಸ್, ಸೊ ಇವಾಗ ನೋಡೋಕ್ಕೆ ಇನ್ನೊಂದು ಮಟನ್ ಡ್ರೈ. ಸೊ ಮಟನ್ ಡ್ರೈ ಐಟಮ್ ಆ್ಯಡ್ ಆಗಿದೆ. ಸೊ ಎಸ್, ತಿನ್ನೋದು ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನಮ್ಮ ಹತ್ರ ಚಪಾತಿ ಇದೆ ಗೈಸ್. ಸೊ ಚಪಾತಿ ನೋಡೋಕ್ಕೆ ಒಂದು ದೊಡ್ಡ ಸೈಜಲ್ಲಿದೆ. ಸೊ ಚಪಾತಿಗೆ ಯೂಶ್ವಲ್ ನಿಮಗೆ ಚಿಕನ್ ಗ್ರೇವಿ ಕೊಟ್ಟಿರ್ತಾರೆ. ಸೊ ಈ ಚಿಕನ್ ಗ್ರೇವಿ ಸೊ ಲೈಟಾಗಿ ಹಾಕ್ಕೊಳ್ಳೋಣ ನಮಗೆ. ಹಾಂ 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 ಹಾಂ, ಸಗದಾಗಿದೆ. ಓಕೆ, ಸೊ ಲೈಟ್ ಚಿಕನ್ ಗ್ರೇವಿನ ಲೈಟ್ ಇಲ್ಲಿ ಮೀನ್ಸ್ ಲೈಕ್ ಚಿಕನ್ ಪೀಸ್ನ ತೊಗೊಂಡು ಇಲ್ಲಿರೋ ಚಪಾತಿನ ತೊಗೊಂಡು ಮಿಡಲಲ್ಲಿ ಹಿಂಗೆ ಇಟ್ಟು ತಿನ್ನೋದೇ ಒಂದು ಮಜಾ. ಯೂಶ್ವಲಿ ಒಂದು ಒಳ್ಳೆ ಗರಂ ಮಸಾಲ ಹಾಕಿ ಪೆಪ್ಪರ್ ಮಸಾಲ ಜೊತೆ ಮಾಡಿದ್ದಾರೆ. ಲೈಟಿಗೆ ಆ ಪೆಪ್ಪರ್ ಫೀಲ್ ಸಿಗ್ತದೆ. ಆ್ಯಂಡ್ ಚಿಕನ್ ಮಸಾಲೆ ಸಖತ್ ಸಾಫ್ಟ್ ಆಗಿದೆ ಗೈಸ್, ತುಂಬ ಜಸ್ಟ್ ಇನ್ನು ಪಿಕ್ ಮಾಡಿದ ತಕ್ಷಣನೇ ಬಂದ್ಬಿಡುತ್ತೆ, ಅಷ್ಟೊಂದು ಸಾಫ್ಟ್ ಆಗಿದೆ. ಒಂದು ಹೋಮ್ ಮೇಡ್ ಮಸಾಲ ನಾಯ್ಡು ಸೂಪರ್. ಹಾಗೆ ಇಲ್ಲಿ ಮಟನ್ ಡ್ರೈ ಇದೆ. ಮಟನ್ ಡ್ರೈ ನೋಡೋಕ್ಕೆ ಫುಲ್ಲು ಡ್ರೈ ಆಗೇ ಬಂದಿದೆ ನೋಡಿ, ಹಿಂಗಿರ್ಬೇಕು ಪೀಸು. ಒಂದು ಪೆಪ್ಪರ್ ಡ್ರೈ ಅಂತಲೇ ಹೇಳ್ಬೋದು, ಜಾಸ್ತಿ ಪೆಪ್ಪರ್ ಆ ಕೋಟಿಂಗ್ ಒಳಗೆ ಗೊತ್ತಾಗುತ್ತೆ. ಪೆಪ್ಪರು ಇದು ಕರ್ಬೇ ಸೊಪ್ಪು ತುಂಬಾ ಸೂಪರ್ ಆಗಿರುತ್ತೆ. ಆ್ಯಂಡ್ ಆ್ಯಂಬಿಯನ್ಸ್ ನೋಡ್ಕೊಂಡ್ರೆ ಫುಲ್ಲು ಕ್ರೌಡೆಡೆ. ಸೊ ಅದಕ್ಕೆ ನಿಮಗೆ ಲೈಟು ಆ ಶಬ್ದ ಎಲ್ಲ ಕಳಿಸ್ತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಗಾಪಡೆ ಕೊಡ್ ಬಂದಿದ್ದಾರೆ. ಮಟನ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಮಟನು, ಸಾಫ್ಟ್ ಆ್ಯಂಡ್ ಟೆಂಡರು ತುಂಬಾ ಸೂಪರ್ ಆಗಿದೆ. ನೆಕ್ಸ್ಟು ಬಿರಿಯಾನಿ ಇದೆ, ಬಿರಿಯಾನಿ ಟ್ರೈ ಮಾಡೋಣ. ಸೊ ನೆಕ್ಸ್ಟು ನಮ್ಮ ಹತ್ರ ಬಿರಿಯಾನಿ ಇದೆ.
ಬಿರಿಯಾನಿ ತುಂಬ ಫೇಮಸ್ ಅಂತ ಹೇಳಿದ್ದಾರೆ. ಸೊ ಬಿರಿಯಾನಿ ಹಂಗೆ ಟ್ರೈ ಮಾಡೋಣ. ಮಟನ್ ಬಿರಿಯಾನಿ ಗೈಸ್. ಸೊ ಮಟನ್ ಬಿರಿಯಾನಿ, ಬಿಸಿ ಬಿಸಿ ಮಟನ್ ಬಿರಿಯಾನಿ. ಸೊ ಯಾ, ಒಂದು ಪೀಸಸ್ ನೋಡೋಕ್ಕೋದ್ರೆ ಒಂದು 2-3-4-5 ಪೀಸಸ್ ಕೂಡ ಇದೆ. ಸೊ ಬಿರಿಯಾನಿನ ಹಂಗೆ ಟೇಸ್ಟ್ ಮಾಡೋಣ. ಒಳ್ಳೆ ಘಮ ಬರ್ತಿದೆ. ಚೆನ್ನಾಗಿದೆ. ಅಸೋಮ್ ಫ್ಲೇವರ್ಸಲ್ಲಿ ಹಾಕಿ ಒಂದು ಬಿರಿಯಾನಿ ಮಾಡ್ತಾರಲ್ಲ ಆ ಥರ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಆ ಮಟನ್ ಪೀಸಸ್ ಎಲ್ಲ ಪರ್ಫೆಕ್ಟಾಗಿ ಬೇಯಿಸಿ ಅದರಲ್ಲಿರೋ ಜ್ಯೂಸ್ ಎಲ್ಲ ಇಟ್ಕೊಂಡು ಒಂದು ಒಳ್ಳೆ ಮಟನ್ ಬಿರಿಯಾನಿ ಪೀಸ್ ಇದೆ. ಎಷ್ಟು ಅಷ್ಟೇ ನಲ್ಲಿ ವರ್ಷ ಬ್ರೇಕ್ ಆಗ್ಬಿಡುತ್ತೆ. ಎಲ್ಲನೂ ಅದೇ ಥರ ಕ್ವಾಲಿಟಿಯಲ್ಲಿದೆ. ಸೂಪರ್ ನೋಡೋಗ್ರೆ ನಿಮ್ಗೆ ಜ್ಯೂಸಿಗೆ ಗೊತ್ತಾಗುತ್ತೆ. ಒಳ್ಳೆ ಕ್ವಾಲಿಟಿ ಮಟನ್ ಬಿರಿಯಾನಿ ಅಷ್ಟೇ ಫ್ಲೇವರ್ಫುಲ್ಲಾಗಿ ಒಂದು ಸೋಮ್ ಫ್ಲೇವರ್ಸ್ ಇರುತ್ತಲ್ಲ ಅದೇ ಥರ ಇರುತ್ತೆ. ಇನ್ ಕೇಸ್ ಇನ್ನೂ ಆ್ಯಡ್ ಆನ್ ಆಗಬೇಕು ಅಂತಂದರೆ ಈ ಥರ ಒಂದು ಸೇರ್ವ ಕೊಟ್ಟಿರ್ತಾರೆ, ಸೇಲ್ವಾ ಅಥವಾ ಈ ಥರ ಚಿಕನ್ ಗ್ರೇವಿ ಆ ಥರ ತೊಗೊಂಡು ಎಂಜಾಯ್ ಮಾಡ್ಬೋದು. ತುಂಬಾ ಕ್ರೌಡ್ ಬರ್ತಿದೆ. ದಾವಣಗೆರೆ ಒನ್ ಆಫ್ ದಿ ಬೆಸ್ಟ್ ಲೈಕ್ ನಾನ್ ವೆಜ್ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೇನ್ ಇನ್ ದಾವಣಗೆರೆಯಲ್ಲಿ ಒಳ್ಳೆ ನಾನ್ ವೆಜ್ ಊಟ ಹುಡುಕ್ತಿರ್ತಾರಲ್ಲ ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆರ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾಲ್ಕು ಎಲ್ಲ ವಿಡಿಯೋಸು ನಿಮ್ಗೆ ನೋಟಿಫಿಕೇಶನ್ ತಲುಪುತ್ತೆ. ಅಂಡ್ ಇದರಲ್ಲಿ ಸಬ್ಸ್ಕ್ರೈಬ್ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬೈ ಬೈ.